ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಿ ಊಟಕ್ಕೆ ನನಗೆ ನಮ್ಮ ಕುಟುಂಬಕ್ಕೆ ರಂಗನಾಥ ಸ್ವಾಮಿಯ ಪ್ರತಿ ವರ್ಷ ನಾವು ಕಳೆದ 25-30 ವರ್ಷದಿಂದ ಮಾಡ್ತೇವೆ. ದೇವಿ ಊಟ 60 ವರ್ಷದಿಂದ ಮತ್ತು 62ರಿಂದ ಗೊತ್ತಾಯ್ತಾ. ಇವತ್ತು ರಂಗನಾಥಿಂಗೆ ಇವತ್ತು 4 ಶನಿವಾರ ಅಭಿಷೇಕ ಎಲ್ಲ ಮಾಡಿ ಹೊರಗಡೆಯಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ. ಇವತ್ತು ಎಲ್ಲ ಭಕ್ತಾದಿಗಳಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಿ, ಅವ್ರಿಗೆ ಆರೋಗ್ಯ ಕೊಟ್ಟು, ಅವ್ರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಿ, ಅವರು ಎಲ್ಲ ನಾಲ್ಕಾರು ಜನದಂಗೆ ಅವರು ಸಮಾಜದಲ್ಲಿ ನಿಲ್ಲಬೇಕು ಅಂತೇಳಿ ರಂಗನಾಥನ ಪ್ರಾರ್ಥನೆ ಮಾಡ್ತೀನಿ. ಪ್ರಜ್ವಲ್ ರೇವಣ್ಣರದು ಏನಿದೆ, ಕಾನೂನು ಏನಿದೆ ನೋಡ್ತೀವಿ, ಗೊತ್ತಿಲ್ಲ ನನಗೆ. ಇದೆಲ್ಲ ಕಾಪಿ ಬರಬೇಕು, ಅದೇನಾಗಿದೆ ನೋಡ್ಬಿಟ್ಟು ಅಲ್ಲ, ಅದೇನು ಅಂತೆಲ್ಲ ಯಾವ್ದು ಏನಿದೆ ಅನ್ನೋದು ತಿಳ್ಕೊಂಡು ಆಮೇಲೆ ಮಾತಾಡ್ತೀವಿ. ಅಲ್ಲಪ್ಪ ವಿಷಯ ಏನು, ಇನ್ನೂರು ಇದು ಆರ್ಡ್ರ್ ಕಾಪಿ ಬರಬೇಕಲ್ಲ. ಆರ್ಡ್ರ್ ಕಾಪಿ ಬಂದಮೇಲೆ ವಕೀಲರ ಹತ್ರ ಕೂತು ಅದೇನಿದೆ ಗೊತ್ತಿಲ್ಲ ನನಗೆ, ವಿಷಯ ತಿಳ್ಕೊಂಡು ಆಮೇಲೆ ಅದನ್ನು ನೋಡ್ಕೊ ಹೇಳ್ತೀವಪ್ಪ. ಗೊತ್ತಿಲ್ಲ ಇದೆಲ್ಲ, ಅದೇನು ಗೊತ್ತಿಲ್ಲಪ್ಪ ನನಗೆ. ಅದೇನಿದ್ರು ಬಂದಮೇಲೆ ಜಡ್ಜ್ಮೆಂಟ್ ಬಂದಮೇಲೆ ನೋಡ್ಬಿಟ್ಟಿದ್ವಿ, ನಮ್ಗೆ ಯಾವ ಸೂಚನೆ ಇಲ್ಲ. ಏನು ಕಾನೂನು ರೀತಿ ಬರುತ್ತೆ ಅದಕ್ಕೆ ಕಾನೂನಿಗೆ ನಾವೆಲ್ಲ ಬಗ್ಬೇಕು, ಅದಕ್ಕೆ ನಾವು ಇದ್ದೀವಿ. ಮುಂದೆ ಏನು ಮಾಡಬೇಕು ನಮ್ಮ ವಕೀಲರು ಕೇಳಿ ನಾವು